ನೀವು ಯಾವುದಾದ್ರೂ ಕನ್ನಡ ಡಬ್ಡ್ ಸಿನಿಮಾಗಳನ್ನು ನೋಡುವಾಗ ಇದು ಡಬ್ಬಿಂಗ್ ಅಂತ ಅನ್ನಿಸ್ಲೇ ಇಲ್ವಲ್ಲ ಗುರು ಅನ್ನೋ ಫೀಲ್ ಆಗಿದೆಯಾ? ಆಗಿದ್ರೆ ಯಾವ ಸಿನಿಮಾ ಅಂತ ಕೆಳಗಡೆ ತಿಳಿಸಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಚಿಕ್ಕು ಕನ್ನಡ ಡಬ್ಡ್ ಸಿನಿಮಾ, ಸಿದ್ಧಾರ್ಥ್ ಅವರು ಆ್ಯಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಅರುಣ್ ಕುಮಾರ್ ಅನ್ನೋರು ಇದನ್ನ ಡೈರೆಕ್ಟ್ ಮಾಡಿದ್ದಾರೆ, KRG ಸ್ಟುಡಿಯೋಸ್ ಅವರು ಇದನ್ನ ಕನ್ನಡದಲ್ಲಿ ತಗೊಂಡು ಬಂದು ರಿಲೀಸ್ ಮಾಡಿದ್ದಾರೆ. ನೋಡ್ಕೊಂಡು ಬಂದೆ ಕನ್ನಡ ವರ್ಷನ್ನ, ಹೇಳ್ತೀನಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತೆಲ್ಲ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಬೇಸ್ ಸ್ಟೋರಿ ಲೈನ್ ವಿಚಾರಕ್ಕೆ ಬಂದರೆ, ಈಶ್ವರ್ ನಮ್ಮ ಸಿನಿಮಾದ ಕಥಾನಾಯಕ, ಅವನಿಗೆ ಒಬ್ಬಳು ಅಣ್ಣನ ಮಗಳು ಇರ್ತಾಳೆ, ಅವಳಂದರೆ ಇವನಿಗೆ ಪ್ರಾಣ. ಆ ಪ್ರಾಣ ಒಂದು ದಿನ ಕಾಣೆ ಆಗುತ್ತೆ. ಅದಾದಮೇಲೆ ಏನಾಯಿತು, ಈಶ್ವರ್ ಅವಳನ್ನ ಹೇಗೆಲ್ಲ ಹುಡುಕ್ತಾನೆ, ಕಾಣೆಯಾಗೋ ಮುಂಚೆ ಏನೆಲ್ಲ ಆಗಿತ್ತು ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸಿಚುವೇಷನ್ಸ್ ಆ್ಯಂಡ್ ಡೀಟೇಲಿಂಗ್. ಸಿನಿಮಾದ ಶುರುವಿನಿಂದ ಕೆಲವೊಂದು ಡೀಟೇಲ್ಸ್ನ ಬಿಡ್ತಾ ಹೋಗ್ತಾರೆ. ಒಂದು 5-10 ನಿಮಿಷಕ್ಕೊಂದೊಂದು ಮೈನ್ಯೂಟ್ ಡೀಟೇಲ್ಸ್ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಪ್ರೀ ಇಂಟರ್ವಲಲ್ಲಿ ಬರೋ ಮೇಜರ್ ಸಿಚುವೇಷನಲ್ಲಿ ನೀವು ಆ ಡೀಟೇಲಿಂಗ್ನ ಕನೆಕ್ಟ್ ಮಾಡ್ಕೋತೀರ. ಆ್ಯಂಡ್ ತದನಂತರ ಸೆಕೆಂಡ್ ಹಾಫಲ್ಲಿ ಆ ಸಿಚುವೇಷನ್ಸ್ಗಳು ಇನ್ನೂ ಟೈಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಲ್ಲೆಲ್ಲೂ ಕೂಡ ಓವರ್ ಆಗಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಅದನ್ನ ಸಿಚುವೇಷನ್ಸ್ನ ಬರ್ಕೊಂಡಿದ್ದಾರೆ. ಅದು ನನಗೆ ತುಂಬ ಹಿಡಿಸ್ತು. ಫಸ್ಟ್ ಹಾಫಲ್ಲಿ ತೋರಿಸಿದ ಎಷ್ಟೋ ಡೀಟೇಲಿಂಗ್ಗಳನ್ನು ಸೆಕೆಂಡ್ ಹಾಫಲ್ಲೂ ಕನೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದಾರಿ ತೋರಿಸೋದಾಗಿರಲಿ, ಕೋಳಿಗಳು, ಮೊಬೈಲ್ ಯೂಸೇಜ್, ಇನ್ನೂ ತುಂಬ ಇದೆ. ನೆಕ್ಸ್ಟ್, ಸಿನಿಮಾದ ರೈಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಒಂದು ಡಿಫ್ರೆಂಟ್ ಫೀಲ್ ಕೊಡ್ತು ಅನ್ಬಲ್ಲೆ. ಟ್ರೈಲರ್ನ ನೋಡಿ ಯಸ್ ಇದೇ ಕತೆ. ಒಬ್ಬ ಚಿಕ್ಕಪ್ಪ, ಅವನಿಗೊಬ್ಳು ಮಗಳು, ಅವಳು ಕಾಣೆ ಆಗ್ತಾಳೆ, ಅದನ್ನ ಹುಡುಕೋದೇ ಈ ಸಿನಿಮಾ ಅಂತ ಆಡಿಯನ್ಸ್ ತಲೆಗೆ ಬರುತ್ತೆ. ಬಟ್ ಸ್ಕ್ರೀನ್ ಮುಂದೆ ಕೂತಾಗ ಬೇರೊಂದು ಇವೆಂಟ್ ಜೊತೆ ಎಸ್ಟಾಬ್ಲಿಷ್ ಮಾಡಿ ನಂತರ ಮೈನ್ ಕತೆಗೆ ಎಳಿತಾರೆ. ಆ್ಯಂಡ್ ಅದು ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಹಾಫಲ್ಲಿ ಹೀರೋಗೆ ಒಂದು ಸಿಚುವೇಷನ್ ಬರುತ್ತೆ, ಲಿಟ್ರಲಿ ಅದು ನನಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿತ್ತು. ಗಂಡು ಮಕ್ಕಳು ಸ್ಪೆಷಲಿ ಅದಕ್ಕೆ ರಿಲೇಟ್ ಆಗ್ತಾರೆ. ಎಲ್ಲರೂ ಕಚಡ ನನ್ನ ಮಕ್ಕಳು ಇರೋದಿಲ್ಲ, ಎಲ್ಲರದು ಆ ಕೆಟ್ಟ ಇಂಟೆನ್ಷನ್ ಇರಲ್ಲ ಅನ್ನೋದನ್ನು ಫಸ್ಟ್ ಹಾಫ್ ತುಂಬ ಚೆನ್ನಾಗೇ ಕನ್ವೆ ಮಾಡಿತು. ಆ್ಯಂಡ್ ಅಲ್ಲಿ ಗಂಡು ಮಕ್ಕಳ ಒಂದು ಪರ್ಸ್ಪೆಕ್ಟಿವ್ ಓಪನ್ ಆಗುತ್ತೆ. ಆ್ಯಂಡ್ ಅದು ಸಿನಿಮಾದ ಎಮೋಷನಲ್ ಝೋನ್ಗೆ ನಾವು ಇನ್ನೂ ಕನೆಕ್ಟ್ ಆಗೋದ್ರಲ್ಲಿ ಹೆಲ್ಪ್ ಮಾಡಿದೆ. ಒಂದು ರೂರಲ್ ಡ್ರಾಮಾ ಆಗಿ ಶುರುವಾಗೋ ಕತೆ ಕಿಡ್ನಾಪಿಂಗ್ ಕಡೆ ಹೋಗುತ್ತೆ, ಸೈಕೋ ಥ್ರಿಲ್ಲರ್ ಜಾನ್ರನ್ನ ಟಚ್ ಮಾಡಿ ಹಾಗೆ ವಾಪಸ್ ಬರುತ್ತೆ. ಫೈನಲಿ ಒಂದು ಎಮೋಷನಲ್ ಥ್ರಿಲ್ಲರ್ ಆಗಿ ಇದು ನಿಲ್ಲುತ್ತೆ. ನೆಕ್ಸ್ಟ್, ಈ ಸಿನಿಮಾದ ಕ್ಲೈಮ್ಯಾಕ್ಸ್. ಇಟ್ಸ್ ನಾಟ್ ಎ ಯೂಶುವಲ್ ಎಂಡಿಂಗ್. ಈ ಥರ ಥ್ರಿಲ್ಲರ್ಗಳಲ್ಲಿ ಒಬ್ಬ ಸೈಕೋಪಾತ್ ಆ್ಯಂಟಗನಿಸ್ಟ್ ಆಗಿರ್ತಾನೆ, ನಮ್ಮ ಪ್ರೊಟಾಗನಿಸ್ಟ್ ಅವನ್ನ ಸಾಯಿಸೋದು ಯೂಶುವಲ್ ಎಂಡಿಂಗ್ ಆಗಿರುತ್ತೆ. ಆ್ಯಂಡ್ ಸಿನಿಮಾಗೆ ಅದು ಹೈ ಮೂಮೆಂಟ್ ಅಂತೀನಿ. ಬಟ್ ಇವರು ಆ ದಾರಿನ ಹಿಡಿದೆ ಅವರು ಪಿಕ್ ಮಾಡ್ಕೊಂಡಿರೋ ಥೀಮ್ಗೆ ಸ್ಟಿಕ್ ಆನ್ ಆಗಿದ್ದು ನನಗೆ ಬಹಳ ಇಷ್ಟ ಆಯಿತು. ಎಮೋಷ್ನಲ್ ಥ್ರಿಲ್ಲರ್ ಅನ್ನೋದನ್ನು ಜಸ್ಟಿಫೈ ಮಾಡಿದೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೀನಿ. ಹಾಗೆಯೇ ಲಾಸ್ಟಲ್ಲಿ ಆ ಆ್ಯಂಟಗನಿಸ್ಟ್ಗೆ ಕೊಟ್ಟಂತಹ ಕ್ಲೋಸರ್ ಏನಿದೆ ಅದರಿಂದ ಆಡಿಯನ್ಸ್ಗೆ ಇನ್ನೂ ಯೋಚನೆ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ. ಸಿನಿಮಾ ಮುಗಿದ್ಮೇಲೆ ಆಡಿಯನ್ಸ್ ಆ ಸಿನಿಮಾದ ಕೆಲವೊಂದು ಅಂಶಗಳನ್ನು ತಗೊಂಡು ಹೋಗೋಕ್ಕೆ ಸುಮಾರಿದ್ದಾವೆ ಸಿನಿಮಾದಲ್ಲಿ. ಆ್ಯಂಡ್ ಈ ಎಂಡಿಂಗ್ ಕೂಡ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಆಗಿ ನಿಲ್ಲುತ್ತೆ ಆ ಟೇಕ್ ಹೋಮ್ಗಳಲ್ಲಿ. ಆಡಿಯನ್ಸ್ಗೆ ಯೋಚನೆ ಮಾಡೋಕ್ಕೆ ಇನ್ನೊಂದು ವಿಚಾರ ಸಿಗುತ್ತೆ. ಆ್ಯಂಡ್ ಆಡಿಯನ್ಸ್ ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಸಿನಿಮಾದಲ್ಲಿ ಇನ್ನೊಂದು ಸ್ವಲ್ಪ ಅವರ ಟೈಮ್ನ ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಸಿನಿಮಾ ಅವರಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್, ಪರ್ಫಾರ್ಮೆನ್ಸಸ್. ಎಲ್ಲರೂ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಬಟ್ ಸಿದ್ಧಾರ್ಥ್ ಮತ್ತು ಆ ಚಿಕ್ಕ ಹುಡುಗಿ ಸ್ಟ್ಯಾಂಡ್ ಔಟ್ ಆಗ್ತಾರೆ. ಸೂಪರ್ ಪರ್ಫಾರ್ಮೆನ್ಸ್ ಅಂತೀನಿ. ಸಿದ್ಧಾರ್ಥ್ ಅವ್ರದ್ದು ಲಾಸ್ಟ್ ಒಂದು 40 ನಿಮಿಷದಲ್ಲಿದ್ದಂತಹ ಪರ್ಫಾರ್ಮೆನ್ಸ್ ನಿಮ್ಮನ್ನು ಥಿಯೇಟರ್ನಲ್ಲಿ ಹಿಡಿದು ಕೂರಿಸುತ್ತೆ. ಹಾಗೆಯೇ ಆ ಚಿಕ್ಕ ಹುಡುಗಿ ಪರ್ಫಾರ್ಮೆನ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಇದರ ಡಬ್ಬಿಂಗ್ ವಿಚಾರಕ್ಕೆ ಬರ್ತೀನಿ. ಇದು ಎಲ್ಲೂ ನಿಮಗೆ ಡಬ್ಬಿಂಗ್ ಸಿನಿಮಾ ಅಂತ ಅನ್ನಿಸೋದೇ ಇಲ್ಲ. ಸೀರಿಯಸ್ಲಿ ಅಷ್ಟು ಪರ್ಫೆಕ್ಷನ್ ಎದ್ದು ಕಾಣಿಸುತ್ತೆ ಇದರ ಡಬ್ಬಿಂಗಲ್ಲಿ. ಸಿದ್ಧಾರ್ಥ್ ಅವರು ಅವ್ರ ವಾಯ್ಸ್ನೇ ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ಗೆ. ಮತ್ತು ಇದರ ಕತೆ ಸೆಟ್ ಮಾಡಿರೋ ಪ್ಲೇಸ್ ಇದೆಯಲ್ಲ, ಮಂಡ್ಯದಲ್ಲಿ ಅದನ್ನ ಸೆಟ್ ಮಾಡಿದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಮಂಡ್ಯದಲ್ಲೇ ಶೂಟ್ ಮಾಡಿದಾರ ಅಂತ ಅನ್ನಿಸ್ತು ನನಗೆ. ರಿಯಲಿ ತುಂಬ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು, ಇಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನ ಅವಶ್ಯಕತೆನೇ ಇರಲಿಲ್ಲ. ಫೋರ್ಸ್ಫುಲ್ಲಿ ಎಮೋಷನ್ ಬರ್ಸೋಕ್ಕೆ ತಂದಿರೋ ಥರ ಅನಿಸ್ತು. ಆ ಪೋರ್ಷನ್ಸ್ ಕೂಡ ಯಾವುದೇ ರೀತಿ ಸಿನಿಮಾಗೆ ಪುಷ್ ನೀಡಿಲ್ಲ. ಅದನ್ನ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ಎಂಡ್ ಮಾಡ್ಬೋದಿತ್ತು, ಅವಾಗ ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತು. ಅದು ಬಿಟ್ಟರೆ ನನಗೆ ಎಲ್ಲದೂ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಬಟ್ ಆ ಕ್ಲೈಮ್ಯಾಕ್ಸ್ ಏನಿದೆ ಅದು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಿನಿಮಾ ಒಂದು ಎಮೋಷ್ನಲ್ ಜಾನ್ರಿಂದ ಥ್ರಿಲ್ಲರ್ ಕಡೆ ಟರ್ನ್ ಆದಾಗ ಎಂಡಿಂಗ್ ಈ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅದು ಆ ಥರ ಇರೋದಿಲ್ಲ. ಬಟ್ ಡೆಫಿನೆಟ್ಲಿ ಸಿನಿಮಾ ಇಷ್ಟ ಆಗುತ್ತೆ ನಿಮಗೆ. ಕನ್ನಡದಲ್ಲಿ ಶೋಸ್ ಅವೈಲಬಲ್ ಇದ್ದರೆ ಹೋಗಿ ನೋಡಿ ಅಂತೀನಿ. ಅಕಸ್ಮಾತ್ ಶೋಸ್ ಇಲ್ಲ ಅಂತಂದರೆ OTTಲಿ ಬಂದಾಗ ತಿಳಿಸ್ತೀನಿ, ಟ್ರೈ ಮಾಡಿ. ಫ್ಯಾಮಿಲಿ ಜೊತೆ ನೋಡ್ಬೋದು ಅಂತಂದರೆ ನೋಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅದು ಬಿಟ್ಟರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ಡೀಸೆಂಟ್ ಅಂತೀನಿ. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4 out of 5, ಟೂ ಗುಡ್. ಒಂದು ಒಳ್ಳೆ ಮೈಂಡ್ ಸೆಟ್ ಇರೋ ಗಂಡು ಮಕ್ಕಳು ಪರ್ಸ್ಪೆಕ್ಟಿವಲ್ಲಿ ಇರೋ ಸಿನಿಮಾ ಇದು ಅಂತ ನನಗನ್ನಿಸ್ತು. ಸೊ ಇದಿಷ್ಟು ಸಿನಿಮಾ ನೋಡಿ ನನಗನ್ನಿಸಂತಹ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೇನಿಸಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ವಾಟ್ಸಪ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಗಳಿಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.